ಮುಖದಲ್ಲಿ ನೋಡ್ತಾ ಇದ್ರೆ ಈ ನನ್ನ ಮನಸ್ಸಿಗೆ ಕೂಡ
ಯೋಚನೆ ಮಾಡಿರಿ. ನೀನೇ ವಧು, ನಾನೇ ವರ ಎಂದು ಕೈ ಚಾಚಿ ಕೇಳಿದರೆ, ಈಗಲೇ ಕರ್ಬೋದು. ಸಾವಿರ ಕುಂಡಿಗಳು ಬಂದ್ರೆ ಅವರನ್ನು
ಮತ್ತೊಮ್ಮೆ ನಾನು ಕುಸುಮವನ್ನಾಗಿ ವರ್ತಿಸಿಕೊಳ್ಳದೆ ಬರ್ತೀನಿ. ನನ್ನನ್ನು ಹೊಗಳುವ ಮುಂಚೆ ನೀವು ಇನ್ನು ಮನೆಯಲ್ಲಿರಿ, ನಾನು ಇನ್ನು ಬರ್ತೇನೆ, ನನಗೆ ಗೊತ್ತಾಯ್ತು. ನಿಂತ್ಕೊಳ್ಳಿ ನೋಡಿ, ನಾನು ನಿಮ್ಮಲ್ಲಿ ಮೊರೆ ಹೋಗಿದ್ದೇನೆ ಅಷ್ಟೇ ಅಲ್ಲ, ಈ ನಿಮ್ಮ ಶೌರ್ಯ ಧೈರ್ಯ ನೋಡಿ ನಾನು ತುಂಬಾ ಮೆಚ್ಚಿಕೊಂಡೆ. ನನ್ನ ಶೌರ್ಯ ಧೈರ್ಯ ಮೆಚ್ಚಲು ಕೂಡಕ್ಕಿಂತ ಮುಂಚಿತವಾಗಿ ನಿನ್ನ ಚಿಕ್ಕಮ್ಮನ ಕೊನೆ ಯಾರಿಂದ ಆಯ್ತು ಅಂತ ಯೋಚನೆ ಮಾಡುತ್ತಾವೇ. ಅಷ್ಟೇ ಅಲ್ಲ, ನನ್ನ ತಂದೆ ಬಗ್ಗೆ ನಾನು ಸ್ಟಡಿ ಮಾಡ್ತೀನಿ, ಆದ್ರೆ ನನ್ನನ್ನು ಮಾತ್ರ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿಕೊಳ್ಳೆಂದು ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳಿ. ಬೇಡ ಕಾವೇರಿ, ಬೇಡ, ಈ ಮಾತನ್ನು ತೆಗೆದು ಹಾಕು. ಯಾಕೆಂದರೆ ಹುಟ್ಟು ಕಲಿಯುವ ನಿನ್ನ ತಂದೆ ನನ್ನ ವೈರಿಯಾಗಿರುವಾಗ ನಿನ್ನನ್ನು ಕೊಟ್ಟು ನನಗೆ ಮದುವೆ ಮಾಡೋಣ. ನೀನು ಹಣದ ಬಳಕೆ ಆದ ನನಗೆ ಸರಿಯಾಗಿ ಜೋಡಿಯಲ್ಲ. ಬೇಡ ಬೇಡ ನೋಡಿ, ಎಂತ ತೊಂದರೆಗಳು ಬಂದ್ರು ನಿಮ್ಮ ಚರಣದಾಸಿಯಾಗಿ ನಾನ್ ಬಾಳ್ತೀನಿ. ಹೂ ಎಷ್ಟೇ ಎತ್ತರ ಹೋದ್ರು ದುಂಬಿ ಅದ್ರ ಹಿಂದೆ ಬರುವುದಿಲ್ಲವೇನು. ಅದರಂತೆ ಹಣದಾದ ನಾನು ಸತಿಯಾಗಿ ನಿಮ್ಮೊಂದಿಗೆ ಬರ್ತೀನಿ. ಈ ಮಾತನ್ನು ನಾನು ನಂಬಲು ಸಾಧ್ಯವೇ? ಸತ್ಯವಾಗಲು ನನ್ನ ಹೆತ್ತ ತಾಯಿಯಾಗಿ ಸತ್ಯ, ಈ ಮಾತು ಸತ್ಯ. ಐ ಲವ್ ಯು ಸತ್ಯ, ಐ ಲವ್. ಹಾಗಾಗಲಿ, ತೇಜ ಪುಂಜ ಕಾಲವ ಈ ಸಂದರ್ಭದಲ್ಲಿ ಹಾಡಿ ಕುರಿಸಿ ಬರ್ತಾ ಬಂದ
Thank you.